ಜಾರಕಿಹೊಳಿ ಪರ ರೋಡ್ ಶೋ ಮುಖಾಂತರ ರಾಹುಲ್ ಜಾರಕಿಹೊಳಿ ಅಬ್ಬರದ ಪ್ರಚಾರ. ಹೌದು, ಯಮಕನಮಾಡಿ ಕ್ಷೇತ್ರದ ಪಾಶಾಪುರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸತೀಶ್ ಜಾರಕಿಹೊಳಿ ಸುಪುತ್ರರಾದ ರಾಹುಲ್ ಜಾರಕಿಹೊಳಿ ಅವರು ತಂದೆ ಪರವಾಗಿ ರೋಡ್ ಶೋ ಮಾಡುವುದರ ಮೂಲಕ ಮತಯಾಚನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, 15 ವರ್ಷಗಳಿಂದ ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಅಭಿವೃದ್ಧಿ ಮಾಡಲು ತಂದೆಯವರು ಬಹಳಷ್ಟು ಶ್ರಮಿಸಿದ್ದಾರೆ ಎಂದರು. ಪಾಶಾಪುರ ಗ್ರಾಮದಲ್ಲಿ ಬ್ರಿಡ್ಜ್, ಹೈ ಮಾಸ್ಕ್, ಲೈಟ್, ಪ್ರತಿ ಹಳ್ಳಿ ರೋಡ್ಗಳು, ಶಾಲಾ ಕಾಲೇಜುಗಳು ಅಭಿವೃದ್ಧಿ ಕೋವಿಡ್ ಸಮಯದಲ್ಲಿ ಸಹಾಯ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಮತ ನೀಡಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಪಾಶಾಪುರ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಪಾಟೀಲ್, ಅಬ್ದುಲ್ ಗನಿ ದರ್ಗಾ, ಅಶೋಕ್ ಉಮ್ಮಾದ್ನಿ ಮಟ್ ಕಿರುತರೆ, ಲಫಂಗ ರಾಜ್, ಶಾಸಕ ಆಪ್ತ ಸಹಾಯಕರಾದ ವಿನೋದ್ ಡೋಂಗ್ರೆ, ಪಾಶಾಪುರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತರು, ಅಭಿಮಾನಿಗಳು ಉಪಸ್ಥಿತರು. ಜನರಿಗೆ ಮುಟ್ಟುವಂಥ ಕೆಲಸ ಮಾಡಬೇಕು. ಅಭಿವೃದ್ಧಿ ಆಗಿಲ್ಲ ಅಂತ ಕೆಲವು ಪಕ್ಷದವರು ಅಭಿವೃದ್ಧಿ ಎಲ್ಲ ಕಡೆ ಆಗಿದೆ, ಎಲ್ಲೆಲ್ಲಿ ತಾವು ಆಗಿಲ್ಲ ಅಂತ ತಾವು ನಮಗೆ ಹೇಳಬೇಕು. ಯಾಕಂದರೆ ಎಲ್ಲ ಕಡೆ ನಾವು ರೋಡ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಕಾರ್ಯ ಆಗಿದ್ದಾವೆ. ಕೆಲವೊಂದು ಕೂಡ ಒಂದು ಸಣ್ಣ ಪುಟ್ಟ ಬಾಕಿ ಇರ್ಬೋದು, ಯಾಕಂದರೆ ಅನುದಾನದ ಒಂದು ಇರ್ಬೋದು, ಎಲ್ಲ ಕಡೆ ಒಂದು ಇದು ಆಗೋದಿಲ್ಲ. ಅದಕ್ಕೆ ಅನುದಾನದ ಇದರಿಂದ ಕೆಲವೊಂದು ಸಣ್ಣ ಪುಟ್ಟ ಇದಿರ್ಬೋದು, ಅದನ್ನೇ ಅವರು ಹೈಲೈಟ್ ಮಾಡಿ ಇದು ಬಾಗಿಲ್ಲ ಇದು ಆಗಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಮೇಜರ್ 80% 80-85% ಎಲ್ಲ ಕೆಲಸ ಕಾರ್ಯಗಳನ್ನ ಆಗಿದ್ದಾವೆ. ಮುಂದೆ ಕೂಡ ಹಂತವಾಗಿ ಯಾವ ಸಣ್ಣ ಪುಟ್ಟ ಕಾರ್ಯಗಳು ಇದೋ ಅವನ್ನು ಕೂಡ ನಾವು ಮಾಡ್ತೇವೆ. ಸಂದರ್ಭದಲ್ಲಿ ಸರ್, ಗುಡದರಿ ಭಾಗದಲ್ಲಿ ಇನ್ನೂ ಗೂಡುಕಟ್ಟೆ ಜನ ಇದ್ದಾರೆ ಅಂತ ನಿನ್ನೆ ಒಂದು ಸ್ಟೇಟ್ಮೆಂಟ್ ನೀಡಿದ್ದಾರೆ ಬಸವರಾಜ್ ಬಂದ್ರಿ ಅವರು. ಇನ್ನೂ ಅಭಿವೃದ್ಧಿ ಆಗಿಲ್ಲ, ಅಲ್ಲಿ ಬೂಡಕಟ್ಟೆ ಜನ ನಿಮಗೆಲ್ಲ ರೀತಿ ಇನ್ನೂ ಜನ ಇದ್ದಾರೆ, ಯಾವುದೇ ರೀತಿ ಅಭಿವೃದ್ಧಿ? ಬಹುಶಃ ಅವರು 15 ವರ್ಷಗಳಿಂದ ಯಾವ ರೀತಿ ನಮ್ಮ ಜನ ಇರ್ತಿದ್ರು ಅಂತ ಅವ್ರು ಬಹುಶಃ ಅವ್ರಿಗೆ ಕಲ್ಪನೆ ಇಲ್ಲ. ಈಗ 15 ವರ್ಷದ ಆಮೇಲೆ ಯಾವ ರೀತಿ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಸಿಕ್ಕಿದ್ದಾವೆ, ರೋಡ್ಗಳಾಗಿರ್ಬೋದು, ಯಾವ ರೀತಿ ಸೌಲಭ್ಯಗಳು ಅವ್ರಿಗೆ ಸಿಕ್ಕಿದಾವೆ ಅಂತ ಅವರೇ ನೋಡ್ಬೇಕು. ಯಾಕಂದರೆ ಅವರು ಕೂಡ ಒಬ್ಬ ಫಲಾನುಭವಿ, ಅದರಲ್ಲಿ ಅವ್ರಿಗೂ ಕೂಡ ಎಲ್ಲ ತಂದೆಯವ್ರು ಮಾಡಿದಂಥ ಯೋಜನೆಗಳು ಅವ್ರಿಗೆ ಸಿಕ್ಕಿದ್ದಾವೆ. ಯಾಕಂದರೆ ಅವರು ಕೂಡ ಮುದಿನ ಭಾಗದಲ್ಲಿ ಇರುವಂಥ ಅವ್ರು ಮಾಡಿದಂಥ ಯೋಜನೆಗಿಂತ ಅವರೆಲ್ಲ ಇವತ್ತು